ನಮಸ್ಕಾರ ಸ್ನೇಹಿತರೆ, ಬುಧವಾರದಂದು ಈ ತಪ್ಪುಗಳನ್ನು ಮಾಡಿದರೆ ಹಣದ ಸಮಸ್ಯೆ, ಸಂಬಂಧಗಳಲ್ಲಿ ತೊಂದರೆ ಬರುವುದು ಗ್ಯಾರಂಟಿ ಎಂದು ಶಾಸ್ತ್ರಗಳು ಹೇಳುತ್ತವೆ. ಅದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದು ಗೊತ್ತಿಲ್ಲ. ಆದರೂ ಹೇಗೆ ಅಂತ ತಿಳಿದುಕೊಳ್ಳುವ ಮೊದಲು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬುಧವಾರದಂದು ನಾವು ತಿಳಿದೋ ಅಥವಾ ತಿಳಿಯದೆಯೋ ಮಾಡುವ ಕೆಲವೊಂದು ತಪ್ಪುಗಳು ನಮ್ಮ ಜೀವನದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ. ಇದು ಆರೋಗ್ಯದ ಸಮಸ್ಯೆಗಳನ್ನು, ಹಣದ ಸಮಸ್ಯೆಗಳನ್ನು, ಉದ್ಯೋಗಕ್ಕೆ ಸಂಬಂಧಿಸಿದ ಸಮಸ್ಯೆಯನ್ನು ಸೃಷ್ಟಿಸುತ್ತದೆ. ಹಾಗಾದರೆ ಬುಧವಾರ ನಾವು ಯಾವ ತಪ್ಪುಗಳನ್ನು ಮಾಡಬಾರದು ಅನ್ನೋದನ್ನು ನೋಡೋಣ. ಬುಧವಾರವನ್ನು ಗಣಪತಿಯ ದಿನವೆಂದು ಪರಿಗಣಿಸಲಾಗುತ್ತದೆ. ಈ ದಿನ ಗಣಪತಿ ದೇವನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಲಾಗುತ್ತದೆ. ಈ ದಿನ ಗಣಪತಿಯನ್ನು ಆರಾಧಿಸುವುದರಿಂದ ಓರ್ವ ವ್ಯಕ್ತಿಯ ಜಾತಕದಲ್ಲಿನ ಬುಧದೋಷವು ದೂರವಾಗುತ್ತದೆ ಹಾಗೂ ಆ ವ್ಯಕ್ತಿಯು ತನ್ನ ಜೀವನದಲ್ಲಿ ತೀಕ್ಷ್ಣವಾದ ಬುದ್ಧಿವಂತಿಕೆ, ಜ್ಞಾನ, ಪ್ರಗತಿ ಮತ್ತು ಆರೋಗ್ಯವನ್ನು ಪಡೆದುಕೊಳ್ಳುತ್ತಾನೆ. ನಿಮ್ಮ ಮನಸ್ಸು ಸರಿಯಾದ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು. ನೀವು ಜೀವನದಲ್ಲಿ ಮುನ್ನಡೆಯಬೇಕು, ಪ್ರಗತಿಯನ್ನು ಸಾಧಿಸಬೇಕು ಮತ್ತು ಯಾವಾಗಲೂ ಆರೋಗ್ಯವಾಗಿರಬೇಕು ಎಂದು ನೀವು ಬಯಸಿದರೆ ಬುಧವಾರದಂದು ನಾವು ತಿಳಿದೋ ತಿಳಿಯದೆಯೋ ಕೆಲವೊಂದು ತಪ್ಪುಗಳನ್ನು ಮಾಡುವುದರಿಂದ ಅದು ನಮ್ಮ ಜೀವನದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ. ನಮ್ಮ ಬಳಿ ಎಷ್ಟೇ ಹಣವಿದ್ದರೂ ಕೆಲವೊಮ್ಮೆ ನಾವು ಹಣದ ಸಮಸ್ಯೆಗಳನ್ನು ಎದುರಿಸುತ್ತೇವೆ. ನಾವು ಮಾಡುವ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳೇ ನಮ್ಮ ಜೀವನಕ್ಕೆ ಮುಳುವಾಗುತ್ತದೆ ಹಾಗೂ ಹಣದ ಸಮಸ್ಯೆಯನ್ನು ಎದುರಿಸುವಂತೆ ಮಾಡುತ್ತದೆ. ವಿಶೇಷವಾಗಿ ಬುಧವಾರದಂದು ಹಣದ ವ್ಯವಹಾರಗಳನ್ನು ಮಾಡಬಾರದು. ಕೆಲಸ ಮಾಡಲು ಬುಧವಾರವನ್ನು ಶುದ್ಧ ಎಂದು ಹೇಳಲಾಗಿದ್ದರೂ ಹಣದ ವ್ಯವಹಾರಗಳಿಗೆ ಈ ದಿನವು ಶುಭವಲ್ಲ. ನೀವು ಬುಧವಾರ ಯಾರಿಗಾದರೂ ಹಣವನ್ನು ನೀಡಿದ್ದರೆ ಆ ಹಣ ನಿಮಗೆ ಹಿಂತಿರುಗಿ ಬರುತ್ತದೆ ಎಂದು ನಿರೀಕ್ಷಿಸಬೇಡಿ. ಮತ್ತು ನೀವು ಯಾರೊಬ್ಬರಿಂದ ಬುಧವಾರ ಸಾಲ ಪಡೆದಿದ್ದರೆ ಅದನ್ನು ಮರುಪಾವತಿಸಲು ನೀವು 100 ಪಟ್ಟು ಹೆಚ್ಚು ಶ್ರಮಿಸಬೇಕಾಗುತ್ತದೆ ಎಂಬುದನ್ನು ನೆನಪಿನಲ್ಲಿಡಿ. ಇದರಿಂದಾಗಿ ನಿಮ್ಮ ಸಾಲ ಕಡಿಮೆಯಾಗುವ ಬದಲು ಹೆಚ್ಚುತ್ತಲೇ ಹೋಗುತ್ತದೆ. ಇದು ಸಂಬಂಧಗಳಲ್ಲಿ ಉದ್ವಿಗ್ನತೆಯನ್ನು ಉಂಟು ಮಾಡುತ್ತದೆ. ಬಣ್ಣಗಳು ಸಂಬಂಧಗಳೊಂದಿಗೆ ಆಳವಾದ ಸಂಪರ್ಕವನ್ನು ಹೊಂದಿವೆ. ನೀವು ಪ್ರೀತಿ ಬಾಂಧವ್ಯಕ್ಕೆ ಸಂಬಂಧಿಸಿದ ಬಣ್ಣದ ಬಗ್ಗೆ ಮಾತನಾಡಿದರೆ ಕೆಂಪು ಬಣ್ಣವು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವ ಬಣ್ಣವಾಗಿದೆ. ಆದರೆ ಕಪ್ಪು ಬಣ್ಣವನ್ನು ಸಂಬಂಧಗಳ ಶತ್ರು ಎಂದು ಪರಿಗಣಿಸಲಾಗುತ್ತದೆ. ಬುಧವಾರದಂದು ಗಂಡ ಮತ್ತು ಹೆಂಡತಿ ಕಪ್ಪು ಬಣ್ಣವನ್ನು ಧರಿಸಬಾರದು ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ. ಇದು ಪತಿ ಪತ್ನಿಯ ನಡುವಿನ ಸಂಬಂಧದಲ್ಲಿ ಉದ್ವಿಗ್ನತೆಯನ್ನು ಉಂಟು ಮಾಡುತ್ತದೆ ಮತ್ತು ಇದರಿಂದ ಅವರು ಪರಸ್ಪರ ಸಂತೋಷವಾಗಿರಲು ಸಾಧ್ಯವಾಗುವುದಿಲ್ಲ. ಆರ್ಥಿಕ ಬಿಕ್ಕಟ್ಟು ಮತ್ತು ಬಡತನಕ್ಕೆ ಇದು ದೊಡ್ಡ ಕಾರಣ. ಹಣವೇ ದೊಡ್ಡ ಸಮಸ್ಯೆ. ಕೈಯಲ್ಲಿ ಹಣವಿದ್ದಾಗ ಜನರು ನಿಯಂತ್ರಣವನ್ನು ಕಳೆದುಕೊಳ್ಳುತ್ತಾರೆ. ಅಗತ್ಯಕ್ಕೆ ಅನುಗುಣವಾಗಿ ಹಣವಿದ್ದರೆ ಎಲ್ಲದರಲ್ಲೂ ಹಿಡಿತದಲ್ಲಿರುತ್ತಾರೆ. ಈ ಎರಡು ಸಂದರ್ಭಗಳಲ್ಲಿ, ಅಂದರೆ ಹಣ ಇದ್ದಾಗ ಮತ್ತು ಹಣ ಇಲ್ಲದೇ ಇದ್ದಾಗ, ಹಣವನ್ನು ಗೌರವಿಸುವುದು ಅವಶ್ಯಕ. ಲಕ್ಷ್ಮೀ ಮಾತೆಯ ಕೃಪೆಯಿದ್ದರೆ ಎಂತಹುದೇ ವ್ಯಕ್ತಿಯಾಗಿದ್ದರೂ ಅವನು ಹಣದ ಸಮಸ್ಯೆಯನ್ನು ಎದುರಿಸುವುದಿಲ್ಲ. ತಾಯಿ ಲಕ್ಷ್ಮಿಯು ತಮ್ಮ ಮನೆಯ ಮತ್ತು ತಮ್ಮ ಸುತ್ತಲಿನ ಮಹಿಳೆಯರನ್ನು ಗೌರವಿಸುವವರಿಗೆ ದಯೆ ತೋರುತ್ತಾಳೆ. ಯಾರ ಮನೆಯ ಹೆಣ್ಣನ್ನು ಗೌರವಿಸುವುದಿಲ್ಲವೋ ಅಲ್ಲಿ ಲಕ್ಷ್ಮೀ ದೇವಿಯು ತನ್ನ ಬಡತನದ ಪಾದವನ್ನು ಇಡುತ್ತಾಳೆ. ಅಂತಹ ಜನರು ಯಾವಾಗಲೂ ಹಣಕಾಸಿನ ಸಮಸ್ಯೆಗಳಿಂದ ಸುತ್ತುವರಿಯುತ್ತಾರೆ. ಈ ಕಾರಣಕ್ಕಾಗಿ ಬುಧವಾರದ ದಿನದಂದು ನೀವು ನಿಮ್ಮ ಮನೆಯ ಮಹಿಳೆಯರಿಗೆ ಆಗಿರಬಹುದು ಅಥವಾ ನಿಮ್ಮ ಸುತ್ತಮುತ್ತಲಿನ ಮಹಿಳೆಯರಿಗೆ ಆಗಿರಬಹುದು ಅಗೌರವವನ್ನು ತೋರದಿರಿ. ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಮ್ಮ ಜಾತಕದಲ್ಲಿರುವ ಬುಧ ಗ್ರಹವು ನಮ್ಮ ಸಂತೋಷಕ್ಕೆ ಸಂಬಂಧಿಸಿದೆ. ಈ ಗ್ರಹವು ನಮಗೆ ಬುದ್ಧಿವಂತಿಕೆಯನ್ನು ನೀಡುವುದು ಮಾತ್ರವಲ್ಲದೆ ಪ್ರಗತಿ ಮತ್ತು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಹಾಗಾಗಿ ಬುಧವಾರ ಗಣಪತಿಯನ್ನು ನಿಯಮಿತವಾಗಿ ಪೂಜಿಸಬೇಕು, ಮಹಿಳೆಯರನ್ನು ಗೌರವಿಸಬೇಕು. ಇಂಥವರ ಮೇಲೆ ದೇವರ ಆಶೀರ್ವಾದ ಸದಾಕಾಲ ಇರುತ್ತದೆ ಎಂದು ಹೇಳಲಾಗುತ್ತದೆ.